ಮಗಳೇ ಹಿಡ್ಕೊಂಡ್ ನಿನ್ನ ಬಿಡುದೆಂತ ಕೆಳಗೆ ಇಡುದೆಂತಕ್ಕೆ ಅನ್ಬೈತು. ಬಾಯ್ ದೊಡ್ಡದು ಹತ್ತು ಇಡು ಕೊಡು ಅಜ್ಜಿ ಕೊಟ್ ಬಾ ಅಜ್ಜಿಗೆ ಅಟ್ಯಾಕ್ ಮಾಡ್ ಮಗಳ ಮೇಲೆ ಹತ್ತು ಕನ್ನಡಿ ಮುಂದೆ ಕಾಣ್ತಾಳೆ ಮಿನಿ ಅದೆಂತ ಅಜ್ಜಿನ ಅಟ್ಯಾಕ್ ಮಾಡ್ತಿದ್ಯಾ ಹತ್ ಮೇಲೆ ಹತ್ ಮೇಲೆ ಮಿನಿ ಅಮ್ಮ ಬಾ ಪಪ್ಪ ನಿನ್ ಪಪ್ಪನ ಎತ್ಕೊಂಬಿಲ್ಲ ನಾ ಎತ್ಕೊಂಬಿಲ್ಲ ಹುಡ್ಕೊಂಬಂದ್ ನೀನು ಮಿನಿ ಬಂದ್ಕೊ ಮಿನಿ ಕವಚ ಇಲ್ಲಿ ಕವಚ ಇಲ್ಲಿ ಅಂತಿದ್ದ ನಾನು ಮಿನಿ ಯಾವ್ದಪ್ಪ ಕವಚ ಅಂತ ಇದಾ ನಂಗು ಮರ್ತೋಯ್ತು ಬಟ್ ಇರ್ಲಿ ಕವಚ ಬೇಡ ಇತ್ತು ಬಟ್ ಓಕೆ ಬಾಯಿ ಒಳಗೆ ಅಂತ ಹಾಕೊಂಡಿದ ಪೇಪರ್ ಮಿನಿ ಹುಷಾರು ಅಜ್ಜಿ ಹಿಂದೆ ತಿರ್ತಾ ಅವಳೆ ನಾನು ಅವಳು ಕ್ಯಾಬ್ ಇಟ್ಕೊಂಡು ಕುತ್ಕೊಂಡಿದ್ದೀನಿ ನಿನ್ ಡ್ರೆಸ್ ನೋಡ್ ಬಿಲ್ ಕೊಡ್ ಮಗಳೆ ಹ್ಮ್ ಬಿಲ್ ಕೊಡ್ ಇರ್ಲಿ ಇರ್ಲಿ ಬಿಡ್ ಸರಿ ಆಗತ್ ಮಿನಿ ಸರಿ ಆಗತ್ ಮಿನಿಗೆ ಬೇಡ ಬೇಡ ಅದು ಡ್ರೆಸ್ ಬೇಡ್ದ ನಿಂಗೆ ಕೊಡ್ ನಾನು ತಗೊಂಡು ಹೋಗ್ತೀನಿ ನಿಂಗೆ ಬೇಡ ಅಂದ್ರೆ ಬೇಡ ಹೆಂಗಿದೆ ನೋಡ್ ಮಗಳೆ ಹೆಂಗಿದೆ ಸೂಪರ್ ಇದೆಯಾ ಸೂಪರ್ ಇದೆಯ ಮಗಳೇ ತೂಪರ ತೂಪರ ಹಾಕಿ ಕಾಂತಿಯ ಒಗ್ಗುದ್ ಬೇಡ್ದ ಹಂಗ್ ಮಾಡ್ಬಿಡ ಮಿನಿ ಇವಾಗ ಡ್ರೆಸ್ ಹಾಕಿ ನೋಡ್ತೀನಿ ಸರಿ ಆಗತ್ತೆ ಅಂತ ಅನ್ಕೊಂತೀನಿ ಹಾಕದ ಮಗಳ ಅದ್ರ ಮೇಲೆ ಹಾಕದ ನಿಂಗ ಅದ ಅದಿ ಪೆತಿಕೊತ್ತಲ್ಲ ಹಾಕಿ ಹಾಕುದಮ್ಮ ಅದಕ್ಕೆ ಅಮ್ಮ ಹಂಗೆ ಹಾಕದಲ್ಲ ಇಲ್ಲಿ ಬೆಳಿಗ್ ಜಾಸ್ತಿ ಮಿನಿ ತೋರ್ಸ ಹೆಂಗಂತ ಬಾಬಾ ಮುದ್ದು ಇಲ್ಬಾ ಇಲ್ಬಾ ಇಲ್ ಬಾ ಮಗ್ಳೆ ನಿತ್ಕೋ ನಿತ್ಕೋ ಸೂಪರ್ ಫೋಟೋ ಎಲ್ಲ ಬೇಡ ಫೋಟೋ ಎಲ್ಲ ಬೇಡ ಹೋಗುವ 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 ಒತ್ತದಿಲ್ಲ ಬಟನ್ ಇನ್ನೊಂದ್ ಎರಡ್ ದಿನ ಆದ್ಮೇಲೆ ಊರಿಗೆ ಹೋಗ್ತಾ ಇದೀವಲ್ಲ ಖುಷಿನ ಇಲ್ಲಿ ಬರುವಾಗ್ಲೂ ಖುಷಿ ಅಲ್ಲಿ ಊರಿಗೆ ಹೋಗುವಾಗ್ಲೂ ಖುಷಿ ಇಲ್ಲಿ ಬರುವಾಗ್ಲೂ ಕುಣ್ಕಂತ ಕುಣ್ಕಂತ ಬಂದೆ ಮಿನಿ ಸೊ ಫಂಕ್ಷನ್ಸ್ ಎಲ್ಲ ಇದೆ ಹಾಗಾಗಿ ಹೋಗ್ತಾ ಇದೀವಿ ಇನ್ ಒಂದ್ ತಿಂಗಳು ಊರು ಅದಕ್ಕೆ ನಾನು ಇವತ್ತು ವಾಕಿಂಗ್ ಬಂದಿರೋದು ಕೆಲಸ ಎಲ್ಲ ಜಾಸ್ತಿ ಇದೆ ಆಕ್ಚುಲಿ ಹಂಗಾಗಿ ವಾಕಿಂಗ್ ಬರ್ತಾ ಇರ್ಲಿಲ್ಲ ಇವಾಗ ಊರಿಗೆ ಹೋಗೋದು ಅಂತ ಫೋಬಿಯ ಬಂದಿದೆ ಬನ್ನಿ 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 ಬಾ ಮಿನಿ ಬೈ ಬೈ ಬಾಯ್ ಮಿನಿ ಬಾಯ್ ಬರ್ತಾ ಇದೀನಿ ನಾನು ಮಿನಿ 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 ಇಲ್ಲಪ್ಪ ಅವ್ರು ಫುಲ್ ಬಿಸಿ ಸಂಜೆ ಹತ್ತು ಬಂದಿದ್ದೀವಿ ವಾಕಿಂಗಿಗೆ ಏನಾಯ್ತು ಮಗಳೇ ಇಲ್ಲೇ ಇದ್ದೀನಿ ನಾನು ಎಲ್ಲಿಗೂ ಹೋಗಲ್ಲ ಮೊಟ್ಟೆ ಮತ್ತೆ ಐಸ್ ಕ್ರೀಮ್ ನಿಂಗೆ ಎರಡು ಕೊಡ್ಬಾರ್ದು ಏನ ಏನ್ ಬೇಕು ನಿಂಗೆ ಮಿನಿ ಏನ್ ಬೇಕು ಮಗಳೆ ಏನ್ ಬೇಕು ಯಾವ್ದು ತಿನ್ಬಾರ್ದು ಅಂತ ಏನ್ ಬೇಕು ಏನು ಇಲ್ಲ ಹೋಗಿ ಹೋಗಿ ಇಬ್ರು ಬಾಯ್ ಬಾಯ್ ನಾ ಬರ್ಲೇಬೇಕಲ್ಲ ಕೀ ನನ್ನ ಹತ್ರ ಇದೆ ಮನೇದು ಹೌದಾ ಬಾಯ್ ಬಾಯ್.
ನೀನೆ ತಾತನ್ ಖಾಲಿ ಯಾಕೆ ಬೀಳ್ತಿದ್ದೆ ಮಗಳೇ? ಬಟ್ಟೆಗೆ ತಾಗಬೇಕಂತ ಬಟ್ಟೆ ತಾಗಬೇಕು. ಹುಷಾರ್ ತಾತನ್ ಖಾಲಿ ಯಾಕೆ ಬೀಳ್ತಿದ್ದೆ? ಲೆಕ್ಕ ಹಾಕ್ತಾ ಇರ್ತಾನೆ ತಾಬ. ಕೆಲಸ ಮಾಡೋಣ ಅಂತ ಬಂದೆ, ಬಟ್ ಮಿನಿ ಕೂಗ್ತಾ ಇದ್ದಾಳೆ ಏನು ಅಂತ ನೋಡೋಣ ಬನ್ನಿ. ಯಾರು ಏ ಹೋಗುರು ಹೋಗುರ ಎಂತ ಎಂತ ಆಯ್ತು ಎಂತ ಆಯ್ತು ಬಾ ಬಾ. ಎಂತಾಯ್ತು ಮಿನಿ? ಅವನಾಯ್ತು ಬಂಗಾರ ಇತ್ತವನು ಇದು ಬುಕ್ತಾವ ಇದು ಬುಕ್ತಾವ ತಗೋ. ಅವನಾಯ್ತು ಏನಾಯ್ತು ನಿಂಗೆ? ಮಮ್ಮಿ ಬೇಕಾ? ಮಮ್ಮಿ ಬೇಕಾ? ಬಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ನಿನ್ನ ಜೊತೆ ಬಾ. ಅವನಾಯ್ತು ನಿಂಗೆ? ಫ್ಯಾನ್ ಆಫ್ ಮಾಡಿದೆ ನಾನು, ಫ್ಯಾನ್ ತರಗಲ್ಲ ಫ್ಯಾನ್ ಆಫ್ ಮಾಡಿದ್ದೀನಿ ನಾನು. ನಾನು ಎಡಿಟ್ ಮಾಡ್ತಾ ಇದ್ದೆ ಹಂಗಾಗಿ ಆಫ್ ಮಾಡಿದೆ. ಬಾ ಬಾ ಹೋಗುವ. ಆಫೀಸ್ ಕೆಲ್ಸಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಮಗಳೇ, ಅಷ್ಟರೊಳಗೆ ನಾನು ನಿನ್ನ ಮಲಗಿಸ್ತೀನಿ. ಬಾ ಹೋಗುವ. ಎಂತ ಮಮ್ಮಿ ಇದೇನು ತಗೊಳ್ಳಿ ಕೊಟ್ಟದ್ದು? ಇದು ಕೊಟ್ಬೇಡ ಮಮ್ಮಿ. ಭೂಮಿ ಕಂದಂತ ಬರ್ತಿದ್ಯ ಬಾಯಲ್ಲ. ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅವಳಿಗೆ ಈ ತರದ ಇವಾಗ ಶೆಕೆಗೆ ಸರಿ ಆಗತ್ತೆ ಅಂತ ತರಿಸಿದೀವಿ. ಮಿನಿ ಓ ಇದೆಲ್ಲ ಬೇಕಮ್ಮ. ಚಳಿ ಇದ್ದ ಅಂತ ತಂದಿತ್ತಲ್ಲ ದಪ್ಪ ಅಂತದ್ದೆಲ್ಲ ಬೇಡ, ಮತ್ತೆಲ್ಲ ತಕ್ಕೊಂಡು ಹೋಪ. ಯಾಕಂತ ಅಂದ್ರೆ ಒಂದ್ ತಿಂಗಳಿರುತ್ತಲ್ಲ. ಅಲ್ಲಿ ನೋಡಿ ಒಬ್ರು ಕನ್ನಡಿ ಹತ್ರ ನೋಡೋದು. ಇದು ಬೇಕಲ್ಲ ಅದೆಲ್ಲ ಬೇಕು. ಪಾರ್ಲರಿಗೆ ಹೋಗ್ತಾ ಇದ್ದೀನಿ. ಹೈಬ್ರೋ ಮಾಡ್ಕೊಳ್ಳದೆ ತುಂಬಾ ದಿನ ಆಗಿತ್ತು, ಹಾಗಾಗಿ ಇವತ್ತು ಹೈಬ್ರೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮಗಳೇ ಏನು ನೀನು ಬರ್ತೀಯಾ? ನೀನು ಹೊರಗಡೆ ಬರ್ತೀಯಾ? ಬೈಕಲ್ಲಿ ಹೋಗ್ತಿರೋದಲ್ಲ ನಾವು, ಬರ್ತೀಯಾ? ಬರ್ತೀನಿ. ಬರ್ತೀಯಾ? ಬರ್ತೀನಿ. ಬಾಯ್ ಬಾಯ್ ಅಮ್ಮ, ಹೊರಟ್ವಿ ನಾವು. ಬಾಯ್ ಮಾರ್ಪಿಟ್ ಬಂದಿದ್ದಾರೆ. ನಾನು ಇವಾಗ ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ಬೇಕು. ಬಾಯ್. TFT ಕೆಫೆಗೆ ಬಂದಿದ್ದೆ. ನಂಗೆ ತುಂಬಾ ದಿನದಿಂದ ರೀಲ್ಸ್ ನೋಡ್ತಾನೆ ಇದೆ ಕೊರಿಯನ್ ರೆಸಾರ್ಟ್ ಎಲ್ಲ, ಅದು ತಿನ್ಬೇಕು ಅಂತ ಆಸೆ ಆಗಿತ್ತು. ಇವ್ರ ಹತ್ರ ಹೇಳಿ ಕರ್ಕೊಂಡ್ ಬಂದಿದೀನಿ. ಬಟ್ ಏನಾಗಿದೆ ಅಂತ ಅಂದ್ರೆ, ಆ ಕೊರಿಯನ್ ಡೆಸರ್ಟ್ ನ ನಾವು ಪ್ರೀ ಆರ್ಡರ್ ಮಾಡ್ಬೇಕಂತೆ, ನಂಗೆ ಅದು ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಆ ಡೆಸರ್ಟ್ ಸಿಕ್ಕಿಲ್ಲ. ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಇವ್ರಂದ್ರು. ನಂಗೆ ಇದು ಸಿಕ್ಕಾಪಟ್ಟೆ ಬೇಜಾರಾಯ್ತು. ಬಟ್ ಏನ್ ಮಾಡೋದು, ಪ್ರೀ ಆರ್ಡರ್ ಮಾಡ್ಬೇಕು ಅಂತ ನಂಗೂ ಎಲ್ಲೂ ಗೊತ್ತಾಗಿರ್ಲಿಲ್ಲ. ಬಟ್ ನೀವೇನಾದ್ರು ಹೋಗ್ಬೇಕು ಅಂತಂದ್ರೆ ಪ್ರೀ ಆರ್ಡರ್ ಮಾಡಿ ಹೋಗಿ ಟ್ರೈ ಮಾಡಿ. ಫಂಕ್ಷನ್ಸ್ ಎಲ್ಲ ಬಂತಲ್ಲ, ಹಾಗಾಗಿ ಫೇಷಿಯಲ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಇವಾಗ ಹೈಡ್ರೋ ಫೇಷಿಯಲ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಹಾಗಾಗಿ ನನ್ನ ಫ್ರೆಂಡ್ ಸಲೂನ್ಗೆ ನಾನು ವಿಸಿಟ್ ಮಾಡಿರೋಂಥದ್ದು. ಅವರು ಸಲೂನ್ ಇರೋದು JP ನಗರದಲ್ಲಿ. ಅವರು ಯೂಟ್ಯೂಬರ್ ಆಕ್ಚುಲಿ, ಬಟ್ ನಮ್ಮಿಬ್ರು ಫ್ರೆಂಡ್ಸ್ ಸ್ಟಾರ್ಟ್ ಆಗಿರೋದು YouTube ಮುಂಚೆ ನಾವು ಫ್ರೆಂಡ್ಸು. ಅದಾದ್ಮೇಲೆ ನಾವಿಬ್ರು ಸ್ವಲ್ಪ ಆಚೆ ಈಚೆ ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ನಾವು ಯೂಶುವಲ್ ಆಗಿ ಯೂಟ್ಯೂಬ್ ಬಗ್ಗೆ ಅಥವಾ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ, ಮಗು ಬಗ್ಗೆ ಈ ತರ ಕಾಮನ್ ಫ್ಯಾಕ್ಟರ್ಸ್ ಇದೆ ಆಕ್ಚುಲಿ. ಹಾಗಾಗಿ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ನಾವಿಬ್ರು ಏನಾದ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನೆಯವ್ರಿಗೂ ಟೆನ್ಷನ್ ಆಗ್ಬೇಕು, ಯಾಕಂತಂದ್ರೆ ಅಷ್ಟೊತ್ ನಾವು ಮಾತಾಡ್ತೀವಿ. ಸೊ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತೀವಿ ಅಂತಾನೆ ಹೇಳ್ಬೋದು. ಅಂಡ್ ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್.
ತುಂಬಾ ತುಂಬಾ ಖುಷಿ ಆಯ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಯಾಕಂದ್ರೆ ಅವ್ರ ಪಪ್ಪ ನನ್ ಎಷ್ಟು ವರ್ಷ ಆಗಿತ್ತು ನೋಡ್ದಿರ, ಬರೀ ಫೋನ್ ಅಲ್ಲೇ ಮಾತಾಡ್ತಾನೆ ಇರ್ತಿದ್ವಿ, ಗಂಟೆಗಟ್ಟಲೆ ಮಾತಾಡ್ತಿದ್ವಿ ನಾವು. ಇಟ್ಸ್ ಕ್ರೇಜಿ, ಲೇಟ್ ನೈಟ್ಸ್ ಅಲ್ಲೆಲ್ಲ ಮಾತಾಡ್ತಾ ಇದ್ವಿ. ನನ್ ಮಗ್ಳಿರೋದು ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಅಷ್ಟು ಮಾತಾ, ಅವಳ ಹತ್ರನು ಹೋಗ್ತಿರ್ಲಿಲ್ಲ ಅಷ್ಟು ಮಾತಾಡ್ತಿದ್ವಿ. ಆಕ್ಚುಲಿ ನಮ್ ಹಸ್ಬೆಂಡ್ ತಲೆನೋವು ಬರುತ್ತೆ ನಾವಿಬ್ರು ಮಾತಾಡ್ತಿದೀವಿ ಅಂತ ಅಂದ್ರೆ. ಆಕ್ಚುಲಿ ಅವ್ರಂತೂ ಕ್ವಶನ್ ಕೇಳಿ, ಹಾ ನೋಡಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಮಾತಾಡ್ತಿರ ನೀವಿಬ್ರು ಅಂತ ಹೇಳೋರು. ಫ್ರೀ ಆದಾಗೆಲ್ಲ ನಾವ್ ಮಾತಾಡ್ತೀವಿ ಆಕ್ಚುಲಿ, ಒಂದೇ ಫ್ರೇಮ್ ಅಲ್ಲಿ ಇಬ್ರು ನೋಡ್ತಿರೋದು ನಂಗೆ ಸಖತ್ ಖುಷಿ, ನಂಗೂ ಖುಷಿ ಆಗ್ತಿದೆ. ಫೋಟೋಸ್ ತಕೊಳ್ಳೋಣ. ಯಾ ಫೈನಲಿ ನಾನು ನನ್ನ ಫ್ರೆಂಡ್ ನ ಮೀಟ್ ಆಗಿದ್ದೀನಿ. ಅವ್ರು ಇವಾಗ ಸಲೂನ್ ಟೂ ನಾನು ಹೆಂಗಿದ್ರು ತೋರಿಸಲ್ಲ, ಯಾಕಂದ್ರೆ ನಿಮ್ ಚಾನಲ್ ಅಲ್ಲಿ ಇದೆ ಅಲ್ಲ ದೀಪ. ಸೊ ಮಸ್ತ್ ಆಗಿ ಮಾಡಿದ್ದಾರೆ, ನೀವು ನೋಡಬಹುದು ಅವ್ರ ಸಲೂನ್ ಹೇಗಿದೆ ಅಂತ. ಇದು ಜಸ್ಟ್ ಮೇಕಪ್ ಸ್ಟುಡಿಯೋ ಸೆಟಪ್ ಇದೆ ಅಷ್ಟೇನೆ. ಇಲ್ಲಿಂದ ನೆಕ್ಸ್ಟ್ ಆ ಕಡೆ ಸಲೂನ್ ಪಾರ್ಟ್ ಇದೆ. ತುಂಬಾ ಟೈಮ್ ಆದ್ಮೇಲೆ ನಾವು ಮೀಟ್ ಆಗ್ತಾ ಇರೋದು ಆಲ್ಮೋಸ್ಟ್ ಆಫ್ಟರ್ ಎಷ್ಟು 4.5 years ಆದ್ಮೇಲೆ ಮೀಟ್ ಆಗ್ತಿರೋದು. ಬಟ್ ನಾವು ಯಾವಾಗ್ಲೂ ಪ್ಲಾನ್ ಮಾಡ್ತಾನೆ ಇರ್ತಿದ್ವಿ ಅಲ್ಲ. ಸಲೂನ್ ನೋಡಿದ್ರೆ ಗೊತ್ತಾಗತ್ತೆ ಸಖತ್ತಾಗಿ ಡಿಸೈನ್ ಮಾಡಿದೀರ ದೀಪ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ನಾನು ತೋರಿಸ್ತೀನಿ, ನನ್ನ ಫ್ರೆಂಡ್ ಲೋಗೋ. ಲೋಗೋ ಇಂಪಾರ್ಟೆಂಟ್ ಅಲ್ಲ, ತಡೀರಿ. ಈ ಲೋಗೋ ನಂಗೆ ಎಲ್ಲಿ ನೋಡಿದ್ರು ನನ್ನ ಫ್ರೆಂಡ್ ನೆನಪಾಗತ್ತೆ. ಸೊ ನೆಕ್ಸ್ಟ್ ನಿಮ್ಗೂ ಗೊತ್ತಾಗ್ಬೇಕು ಇದು ನನ್ನ ಫ್ರೆಂಡ್ ಸಲೂನ್. ಚೆಪಿನಗರ್ 7 phase. ಯಾರು ಈ ಸೈಡ್ ಇದ್ರೆ ಚೇತನ ಸಬ್ಸ್ಕ್ರೈಬರ್ಸ್, ಸೊ ಯು ಕ್ಯಾನ್ ಕಮ್ ಅಂಡ್ ಹ್ಯಾವ್ ಯುವರ್ ಸರ್ವಿಸ್. ಏನ್ ಬೇಕಾದ್ರು ನೀವು ಇಲ್ಲಿ ತಗೋಬಹುದು. ಇಲ್ಲಿ ನೇಲ್ ಆರ್ಟ್ ಎಲ್ಲ ಇರುತ್ತೆ. ಸೊ ನೇಲ್ ಆರ್ಟ್ ಈ ತರ ಇದೆ. ಒಂದ್ ಮಿನಿಟ್, ನಾನ್ ಲೈವ್ ಹೇಗಿದೆ ನೇಲ್ ಆರ್ಟ್ ತೋರಿಸಿದೀಪ ನಿಮ್ದು ನೋಡಿ ಚೆನ್ನಾಗಿ ಮಾಡಿ. ಹಾ ಇವಾಗ ಅಷ್ಟೇ ಮಾಡ್ಕೊಂಡಿದ್ದಾರೆ. ಇದ್ ಬಂದು ಪೆಡಿಕ್ಯೂರ್ ಅಂಡ್ ಮ್ಯಾನಿಕ್ಯೂರ್ ಸೆಕ್ಷನ್. ಇಲ್ಲೇ ಎಲ್ಲ ಮಾಡೋದು ನಾವು ಪೆಡಿಕ್ಯೂರ್ ಅದೆಲ್ಲ. ನಾನು ಹೈಡ್ರಾ ಫೇಶಿಯಲ್ ಇಲ್ಲೇ ಮಾಡ್ಕೊಂಡೆ, ಹೈಡ್ರಾ ಫೇಶಿಯಲ್ ಪಕ್ಕದ ರೂಮ್. ಇದು ಬಂದು ಜಸ್ಟ್ ವ್ಯಾಕ್ಸಿಂಗ್ ಎಲ್ಲ ಮಾಡೋದಷ್ಟೇ. ನಾನು ಹೈಡ್ರಾ ಫೇಶಿಯಲ್ ಇಲ್ಲೇ ಮಾಡಿದ್ದೆ ನೋಡಿ, ಮಿಷಿನ್ ಅಲ್ಲ. ಸೊ ಹೈಡ್ರಾ ಫೇಶಿಯಲ್ ಏನಕ್ಕೆ ಇಂಪಾರ್ಟೆಂಟ್ ದೀಪ? ಹೈಡ್ರಾ ಫೇಶಿಯಲ್ ಯಾರ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗಿರುತ್ತೆ ಅಂಡ್ ಗ್ಲೋನೇ ಇರಲ್ಲ ಅವ್ರ ಸ್ಕಿನ್ ಅಲ್ಲಿ, ತುಂಬಾ ತಿಂಗಳುಗಳಿಂದ ಸಿಕ್ಕಾಪಟ್ಟೆ ಏನು ಮೇಂಟೈನ್ ಮಾಡದೆ ತುಂಬಾ ಡಲ್ ಆಗಿರುತ್ತೆ, ಅಂತವ್ರ ಸ್ಕಿನ್ಗೆ ಹೈಡ್ರಾ ಫೇಶಿಯಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂಡ್ ಕಂಪ್ಲೀಟ್ಲಿ ಗ್ಲೋಯಿಂಗ್ ಅಂತಾನೆ ಹೇಳ್ಬೋದು ಸ್ಕಿನ್ ಬಂದು. ಅಂಡ್ ತುಂಬಾ ದಿನ ನೀವು ಹೈಡ್ರೇಟ್ ಆಗಿ ಮೇಂಟೈನ್ ಮಾಡಬಹುದು ವಿತೌಟ್ ಪ್ಲೇಯಿಂಗ್ ಮಾಯಿಶ್ಚರೈಸರ್ ಕೂಡ ನೀವು ಹಾಕ್ತಿರೋ ಕೂಡ ಮೇಂಟೈನ್ ಮಾಡಬಹುದು. ಅಷ್ಟು ಸಖತ್ತಾಗಿದೆ ಇದ್ರದ್ದು ಒಂದು ರಿಸಲ್ಟ್, ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಬಂದ್ರೆ ಇದು ಸ್ಟಾಫ್ ರೂಮ್, ನೋ ಪ್ರಾಬ್ಲಮ್. ಇದು ಬಂದು ಸ್ಟಾಫ್ ರೂಮ್, ಇಲ್ಲಿ ಅವರು ಊಟ ಅದೆಲ್ಲ ಇದು ಮಾಡ್ಕೊತಾರೆ, ಊಟ ಮಾಡ್ಕೋತಾರೆ, ಇಲ್ಲ ಅಂದ್ರೆ ಸುಮ್ನೆ ಚಿಟ್ ಚಾಟ್ ಮಾಡ್ತಾರೆ ಯಾರು ಕಸ್ಟಮರ್ಸ್ ಇಲ್ಲ ಅಂದ್ರೆ ಆ ತರ. ಇದೊಂದು ಸ್ಮಾಲ್ ಕಿಚನ್, ಇಲ್ಲಿ ನಮ್ಗೆ ಏನಾದ್ರು ಬೇಕಂದ್ರೆ ಇಮಿಡಿಯೇಟ್ ಕಾಫಿ ಆ ತರದ ಏನಾದ್ರು ಮಾಡ್ಕೊಡ್ತಾರೆ ಅಷ್ಟೇ. ತುಂಬಾ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ತುಂಬಾನೇ. ನನ್ಗಂತೂ ಚೇತನ ಬಂದಿದ್ದು ಇನ್ನ ಸಿಕ್ಕಾಪಟ್ಟೆ ಸ್ಪೆಷಲ್ ಅನ್ಸ್ತಿದೆ. ಬಿಕಾಸ್ ನಂಗೆ ನಾನು ಹೇಳ್ದಂಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಫೀಲ್ ಬಂದಿದೆ ನನ್ಗೆ ಚೇತನ ಜೊತೆ. ನಾನು ಚೇತನ ಕನೆಕ್ಟ್ ಆದ್ಮೇಲೆ ಮಿನಿ ಗೊಂಬೆ ಫಸ್ಟ್ ಅವರಿಬ್ರು ಸೇರಿ ಒಂದು ಮೀಟಪ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಹೋಪ್ ನಿಮ್ಗೂ ಕೂಡ ವಿಡಿಯೋ ಚೇತನ ಬ್ಲಾಗ್ ಅಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೊಂಡೆ. ಮತ್ತೆ ದೀಪ ಅವರೇ ನನ್ ಬಗ್ಗೆ ಏನಾದ್ರು ಹೇಳಿ. ಚೇತನ ಬಗ್ಗೆ ಏನ್ ಹೇಳೋದು, ಚೇತನ ಅವರು ನಾನು ಆಲ್ಮೋಸ್ಟ್ ಲಾಕ್ಡೌನ್ ಟೈಮ್ ಅಲ್ಲಿ ಜಾಸ್ತಿ ಕನೆಕ್ಟ್ ಆಗಿದಂತ ಅನ್ಕೊಂತೀನಿ. ನಾನು ಚೇತನ ಮತ್ತೆ ನಾನು ಜಾಸ್ತಿ ಮಾತಾಡ್ತಾ ಇದ್ವಿ ಆ ಟೈಮ್ ಅಲ್ಲಿ. ಅಂಡ್ ನನ್ನ ಪ್ರೆಗ್ನೆನ್ಸಿ ಅಲ್ಲಿ ಫುಲ್ ಪ್ರೆಗ್ನೆನ್ಸಿ ಟಿಪ್ಸ್ ಎಲ್ಲ ಕೊಟ್ಟಿರೋದು ಇವ್ರೆ, ನನ್ನ ಪ್ರೆಗ್ನೆನ್ಸಿ ಗುರು. ಅವಾಗ ಒಂದ್ ಸ್ವಲ್ಪ ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಮಾತಾಡ್ತಾ ಇದ್ವಿ. ನಿಮ್ ನೆನ್ಪಿತ್ತಾ ನಾನು ಫುಲ್ ಜಂಕ್ ಫುಡ್ ತಿಂದು ಹೊಟ್ಟೆ ನೋವು ಅಂತ ನಿಮ್ ಫೋನ್ ಮಾಡ್ತೀನಿ. ಪಾಪ 10 ಗಂಟೆಲ್ಲೆಲ್ಲ ನಂಗೆ ಕಾಲ್ ಮಾಡೋರು ಹಿಂಗ ಆಗ್ಬಿಟ್ಟಿದೆ ನಾನು ಏನ್ ಮಾಡ್ತೀನಿ ಅಂತ. ಬಟ್ ಅವಾಗ ನಾವು ಜಾಸ್ತಿ ಕನೆಕ್ಟ್ ಆಗಿದಂದ್ರೆ ಅವರ ಪ್ರೆಗ್ನೆನ್ಸಿ ಜರ್ನಿನಲ್ಲೇ. ಐ ತಿಂಕ್ ನನ್ ಮಗಳು ಅವ್ರ ಮಗಳು ಸ್ವಲ್ಪ ಸ್ವಲ್ಪ ತಿಂಗಳು ಅಷ್ಟೇನೆ ಡಿಫ್ರೆನ್ಸ್ ಇರೋದ್ರಿಂದ ಬೇಗನೆ ಕನೆಕ್ಟ್ ಆಗ್ತೀವಿ ನಾನು ಅವರು. ಅಂಡ್ ಶಿ ಇಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಅಂಡ್ ತರ ಬೇಗ ಯಾರಿಗಾದ್ರೂ ಪರಿಚಯ ಆದ್ರೆ ಬೇಗನೆ ಹತ್ರ ಆಗ್ಬಿಡ್ತಾರೆ.
ಮಾಡ್ತಾರೆ ಅಂದ್ರೆ ಯಾರು ನಂಬ್ತಾರೆ ಬೇಗ ಅಂತ, ಬಟ್ ಬೇಗನೆ ಪರಿಚಯ ಮಾಡ್ಕೋತಾರೆ, ಯಾರ ಹತ್ರನು ಹೇಟ್ರೆಡ್ಸ್ ಅನ್ನೋದಿಲ್ಲ ಅವ್ರ ಹತ್ರ. ನನ್ಗೆ ಅದು ಪರ್ಸನಲಿ ತುಂಬಾ ಇಷ್ಟ ಚೇತನಾ. ಅವ್ರ ಬ್ಲಾಗ್ ಅಲ್ಲೂ ಅಷ್ಟೇ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತಾರೆ. ಮೇ ಬಿ ಲೇಟ್ ಆಗಿ ಆಗ್ತಾ ಇದೆ ಅಂತ ಅನ್ಸುತ್ತೆ, ಬಟ್ ಡೆಫಿನೆಟ್ಲಿ ಈಗ ಹೋಗೋಣ. ಈಗ ಕೆಳಗಡೆ ಡಾಮಿನೋಸ್ ಇದೆ, ಹೋಗೋಣ. ನಾನು ನೀವು ಇಬ್ರು ಏನಾದ್ರು ತಿನ್ಕೊಂಡು ಇಬ್ರು ಕುತ್ಕೊಳ್ಳೋಣ. ಅಷ್ಟು ದೂರದಿಂದ ಬಂದಿದ್ದೀರಾ ಅಂತ ಹೇಳಿ ದೀಪನ ಇವಾಗ ನಂಗೆ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ ಇದೆಲ್ಲ ಸಣ್ಣ ಟ್ರೀಟ್ ಆಯ್ತು, ದೊಡ್ಡ ಟ್ರೀಟ್ ಕೊಡ್ಬೇಕು ಹಾಗೆ ಹೇಗೆ ಅಂತ ಅವ್ರು ಹೇಳ್ತಾ ಇದ್ರು. ನೆಕ್ಸ್ಟ್ ಫ್ಯಾಮಿಲಿ ಮೀಟ್ ಆಗೋಣ ಅವಾಗ ಪಾರ್ಟಿ ಎಲ್ಲ ಕೊಡ್ತೀನಿ ಅಂತ. ಹಾಗೆ ನಾನು ಹೇಳಿದೆ ನಮ್ಮನೆಗೂ ಬಂದು ನಾವು ಪಾರ್ಟಿ ಮಾಡೋಣ ಅಂತ. ಸೊ ನೋಡ್ಬೇಕು ಇನ್ನು ಫ್ಯಾಮಿಲಿ ನಾವು ಯಾವಾಗ ಮೀಟ್ ಆಗ್ತೀವಿ ಅಂತ. ಇನ್ನೊಂದು ಬೆಸ್ಟ್ ಥಿಂಗ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಬೇಕು ಅಂದ್ರೆ ಬೆಸ್ಟ್ ಮೂಮೆಂಟ್ ಅಂತಾನೆ ನಾನು ಹೇಳ್ತೀನಿ. ಏನು ಅಂತ ಅಂದ್ರೆ ನಾನು ಕುಂದಾಪುರ ಉಡುಪಿ ಈ ಸೈಡ್ ನಮ್ಮ ಮೂರ್ ಸೈಡ್ ನಾನು ಬಂದು ನಾನು ಯೂಶುವಲ್ ಆಗಿ ಐಡೆಂಟಿಫೈ ಮಾಡಿ ಮಾತಾಡ್ತಾರೆ, ಏ ನೀವು ಯೂಟ್ಯೂಬರ್ ಅಲ್ವಾ, ಚೇತನ ಪ್ರಮತ್ ಕನ್ನಡ ಲಾಗ್ಸ್ ಅಲ್ವಾ, ಅಥವಾ ಮಿನಿನ ಐಡೆಂಟಿಫೈ ಮಾಡಿ ಮಾತಾಡ್ತಾರೆ ನನ್ನ ಇವಾಗ ಇವಾಗ. ಬಟ್ ಬ್ಯಾಂಗ್ಳೂರಲ್ಲಿ ನನ್ನ ಇದುವರೆಗೂ ನಾನು ತುಂಬಾ ಪ್ಲೇಸಸ್ ಎಲ್ಲ ತಿರುಗಿದೀನಲ್ಲ, ಇದುವರೆಗೂ ನಾನು ಯಾರು ಮಾತಾಡ್ಸಿಲ್ಲ ಅಂದ್ರೆ ಯೂಟ್ಯೂಬರ್ ಅಂತ ಐಡೆಂಟಿಫೈ ಮಾಡಿಲ್ಲ ಅಥವಾ ನನ್ನ ಚಾನೆಲ್ ನೇಮು ಯಾರು ಹೇಳಿಲ್ಲ. ಬಟ್ ನಾನು ದೀಪ ಸೊಲಿಂಗ್ ಎಂಟ್ರಿ ಆದ ತಕ್ಷಣ ಅವರ ಟೀಮ್ ಮೆಂಬರ್ ನನ್ನ ಒಬ್ರು ಐಡೆಂಟಿಫೈ ಮಾಡಿ, ಏ ಇವ್ರು ವಿಡಿಯೋನ ನೋಡ್ತೀನಿ, ಮಿನಿನ ಮಿನಿ ಇದಾರಲ್ವಾ ಇವ್ರ ಮಗಳು ಅಂತೆಲ್ಲ ಐಡೆಂಟಿಫೈ ಮಾಡಿ ಮಾತಾಡಿದ್ರು. ಅದನ್ನೆಲ್ಲ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಓಕೆ ಬ್ಯಾಂಗ್ಳೂರಲ್ಲಿ ಇವಾಗ ನನ್ನ ಒಬ್ರು ಐಡೆಂಟಿಫೈ ಮಾಡಿದ್ರು ಅಂದ್ರೆ ಇನ್ನೊಂದ್ ಸ್ವಲ್ಪ ರೀಚ್ ಆಗ್ತಾ ಇದ್ದೀನಿ ಅಂತ ಗೊತ್ತಾಯ್ತು. ಸೊ ಕಾನ್ಫಿಡೆನ್ಸ್ ಕೂಡ ಬಂತು. ಸೊ ತುಂಬಾನೇ ಖುಷಿ ಆಯ್ತು ಆಕ್ಚುಲಿ. ಸೊ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಇನ್ನೊಂದು ಹ್ಯಾಪಿ ಮೂಮೆಂಟ್ ಆಬ್ವಿಯಸ್ಲಿ ದೀಪ ಮತ್ತೆ ಸೋಮಣ್ಣನ ಮೀಟ್ ಆಗಿರೋದು. ಸೊ ಇವಾಗ ಮನೆಗೆ ಹೋಟೆಲ್ ಲೇಟ್ ಆಯ್ತು, ಮಿನಿ ಬೇರೆ ವೇಟ್ ಮಾಡ್ತಿದ್ದಾಳೆ. ತುಂಬಾನೇ ಲೇಟ್ ಆಯ್ತು, ಇವಾಗ ಮನೆಗೆ ಬಂದೆ. ಸೊ ಫೇಶಿಯಲ್ ಎಲ್ಲ ಮಾಡಿಸಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೈಡ್ರಾ ಫೇಶಿಯಲ್ ಟ್ರೈ ಮಾಡ್ಬೇಕು ಅಂತ ಇತ್ತು ಆಯ್ತಾ, ಹಾಗಾಗಿ ಟ್ರೈ ಮಾಡಿರೋದು. ಸೊ ಇವಾಗ ಚೆನ್ನಾಗಂತ ಅನಿಸ್ತಿದೆ, ನೋಡೋಣ ಈ ರಿಸಲ್ಟ್ ಯಾವ ತರ ಬರುತ್ತೆ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಲವ್ ಎಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ.